ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ದೇಶವನ್ನು ಅಮೃತ ಕಾಲದ ಅಡಿಯಲ್ಲಿ ಸರ್ವ ರೀತಿಯಲ್ಲೂ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಅವಿರತವಾಗಿ ಸರ್ಕಾರ ಕೆಲಸ ಮಾಡುತ್ತಿದೆ ಪ್ರತಿಯೊಂದು ವಲಯದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಎರಡು ದಿನಗಳ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿಯವರು ಅವರು ಮೆಹಸಾಣಾದಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿ ದೇಶದಲ್ಲಿ ಸ್ಥಿರ ಮತ್ತು ಬಹುಮತದ ಸರ್ಕಾರ ಇರುವ ಹಿನ್ನೆಲೆಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸಹಕಾರಿಯಾಗಿದೆ ಇದರಿಂದಾಗಿ ಸ್ವದಾದ್ಯಂತ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಶುದ್ಧ ಇಂಧನ ಮೂಲಗಳಾದ ಸೌರಶಕ್ತಿ ಮತ್ತು ಜೈವಿಕ ಇಂಧನ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದ ಅವರು ಪ್ರತಿ ಮನೆಗಳಿಗೆ ಕನಿಷ್ಠ ಮೂಲಸೌಕರ್ಯಗಳಾದ ನೀರು ವಿದ್ಯುತ್ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ರಾಜ್ಯದ ಜನರ ಆಶೀರ್ವಾದ ಮತ್ತು ಪ್ರೋತ್ಸಾಹದಿಂದ ಮಾತಾ ಪಾರ್ವತಿ ಅಂಬಾಜಿ ಮಂದಿರದ ದರ್ಶನ ಪಡೆದು ಪುಳಕಿತನಾಗಿದ್ದೇನೆ ನಾಳೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನವನ್ನು ಏಕತಾ ಮೂರ್ತಿಯ ಬಳಿ ಆಚರಿಸುತ್ತಿದ್ದೇವೆ ಇಂದು ಮತ್ತು ನಾಳೆ ಭಾರತೀಯರಿಗೆ ಮಹತ್ವಪೂರ್ಣ ದಿನ ಆದಿವಾಸಿ ಸಮಾಜದ ಗುರು ಗೋವಿಂದ್ ಜಿ ಅವರ ಜನ್ಮದಿನ ನಾಳೆ ಲೋಹಪುರುಷ ಸರ್ದಾರ್ ಪಟೇಲ್ ಅವರ ಜನ್ಮದಿನ ಕೂಡ ಅದನ್ನು ಏಕತಾ ದಿವಸವನ್ನಾಗಿ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು અહીં આવતા પહેલા માં અંબાના ચરણોમાં મને આશીર્વાદ લેવાનો મોકો મળ્યો મને આનંદ થયો અંબામાંની રોનક જોઈને અંબાજી સ્થાનની રોનક જોઈને અને મેં તો સાંભળ્યું કે હમણાં તમે ગયા અઠવાડિયાથી મંડ્યા હતા બરાબર સફાઈમાં ખેરાલુ કહો અંબાજી કો આ સ્વચ્છતાના અભિયાનમાં તમે પ્રેરક કામ કર્યું છે એ તમને અને સરકારના બધા સાથીઓને પણ અભિનંદન આપું છું અંબાના આશીર્વાદ હંમેશા આપણા ઉપર બન્યા રહે ત્યાં જે પ્રકારે ગબ્બર પર્વતનો વિકાસ થઈ રહ્યો છે ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ಸ್ನೇಹಪೂರ್ವಕವಾಗಿ ಸ್ಪಂದಿಸುತ್ತಿರುವುದಕ್ಕೆ ಧನ್ಯವಾದಗಳು ಗುಜರಾತ್ ರಾಜ್ಯ ಅದರಲ್ಲೂ ಉತ್ತರ ಗುಜರಾತಿನ ಮೆಹಸಾಣ ಜಿಲ್ಲೆಯಲ್ಲಿ ಅಭೂತಪೂರ್ವ ಅಭಿವೃದ್ದಿಯಾಗುತ್ತಿದೆ ಇದೇ ರೀತಿ ಮುಂಬರುವ ದಿನಗಳಲ್ಲೂ ಸಹ ನಮ್ಮ ಸರ್ಕಾರಕ್ಕೆ ಪ್ರೋತ್ಸಾಹ ಮತ್ತು ಬೆಂಬಲವಿರಲಿ ಎಂದು ಹೇಳಿದ್ದಾರೆ ಇಡೀ ವಿಶ್ವದಲ್ಲಿ ಭಾರತದ ಪ್ರಗತಿ ಹೆಚ್ಚಿನ ಪ್ರಾತಿನಿಧ್ಯ ಪಡೆಯುತ್ತಿದ್ದು ನಮ್ಮೆಲ್ಲರಿಗೂ ಮಾತಾ ಅಂಬಾಜಿಯ ಹಾಗೂ ಭಾರತ ಮಾತೆಯ ಆಶೀರ್ವಾದ ಹೀಗೆ ಮುಂದುವರಿಯಲಿ ಎಂದು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿದ್ದೇನೆ ಎಂದರು ರಸ್ತೆ ರೈಲು ಮತ್ತು ವಿಮಾನ ಹಾಗೂ ಸಮುದ್ರಯಾನ ಕ್ಷೇತ್ರಗಳಲ್ಲಿ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಪ್ರಗತಿ ಶಿಖರ ಮುಟ್ಟುತ್ತಿದೆ ಧೈರ್ಯದಿಂದ ಮತ್ತು ಆತ್ಮವಿಶ್ವಾಸದಿಂದ ಆತಂಕವಾದ ಮತ್ತು ಅಹಿತಕರ ಘಟನೆಗಳನ್ನು ನಾವೆಲ್ಲರೂ ಒಟ್ಟಾಗಿ ಹಿಮ್ಮೆಟ್ಟಿಸೋಣ ಎಂದು ಹೇಳಿದರು ಇದೇ ವೇಳೆ ಸುಮಾರು ಐದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಬನಸ್ಕಾಂತದಲ್ಲಿರುವ ಮಾತಾ ಅಂಬಾಜಿ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಹಾಗೂ ಹಲವು ಸಚಿವರು ಉಪಸ್ಥಿತರಿದ್ದರು ನಾಳೆ ಬೆಳಗ್ಗೆ ಕೇವಾಡಿಯಾಕ್ಕೆ ಭೇಟಿ ನೀಡಲಿರುವ ಅವರು ಏಕತಾ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ ನಂತರ ಕೆಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಹಾಗೂ ಹಲವು ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ ಬಳಿಕ ಆರಂಭ ಐದು ಪಾಯಿಂಟ್ ಸೊನ್ನೆ ನಲ್ಲಿ ತೊಂಬತ್ತೆಂಟನೇ ಕಾಮನ್ ಫೌಂಡೇಶನ್ ಕೋರ್ಸ್ನ ಅಧಿಕಾರಿ ತರಬೇತಿದಾರರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ